ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಮೀನಾಪುರ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಮತಬೇಟೆ ಮಾಡಿದ್ದಾರೆ. ಯಾದಗಿರಿಯ ಮೀನಾಪುರ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರ. ಗುರುಮಿಠಕಲ್ ಕ್ಷೇತ್ರದ ಮೀನಾಪುರ ಗ್ರಾಮದಲ್ಲಿ ರಾಧಾಕೃಷ್ಣ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗೆಲುವು ಬಡವರ ಪರವಾದ ಗೆಲುವಾಗಿದೆ. ಬಡವರಿಗೆ ಒಳ್ಳೆಯ ಕಾಲ ಬಂದಿದೆ, ಹೀಗಾಗಿ ಒಳ್ಳೆಯ ವ್ಯಕ್ತಿಗಳು ಅಭ್ಯರ್ಥಿಯಾಗಿದ್ದಾರೆ. ಗ್ರಾಮದಲ್ಲಿ ರಾಧಾಕೃಷ್ಣ ಪರವಾಗಿ ಬಾಬುರಾವ್ ಚಿಂಚನಸೂರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ರಾಮಸ್ಥರಿಂದ ರಾಧಾಕೃಷ್ಣ ಇವತ್ತ ಈ ಭಾಗ ಸುಧಾರಣೆ ಆಗಕ್ ಕಾರಣ ಯಾಕೆ ಅಂತಂದ್ರೆ ಈ ಭಾಗ ಸುಧಾರಣೆ ಆಗಕ್ ಕಾಲ ಬಂದಿದೆ, ಉದ್ದಾರ ಆಗಕ್ ಕಾಲ ಬಂದಿದೆ, ಸಮಸ್ತ ಎಲ್ಲಾ ಜಾತ್ರೆಗೆ ಏರಿಗೆ ಆಗಕ್ ಕಾಲ ಬಂದಿದೆ, ಎಲ್ಲಾ ಜಾತ್ರೆಗೂ ಒಳ್ಳೆ ಆಗಕ್ ಕಾಲ ಬಂದಿದೆ. ನಮ್ಗೆ ಇವತ್ತಿನ ದಿವಸ ನಮಗೆಲ್ಲರಿಗೆ ಸಹಿತ ಈ ಕ್ಷೇತ್ರದ ಮತಕ್ಷೇತ್ರದ ದೇವರಿಗೆ ಹಬ್ಬದ ವಾತಾವರಣ ಯಾಕಪ್ಪ ಅಂದ್ರೆ ರಾಧಾಕೃಷ್ಣ ಅವರು ಬಹಳ ಸರಳತೆ ಇದ್ದಾರ, ಸತ್ಯ ನಿಂತಾರ, ಸೌಮ್ಯಶ್ವರ ಮಗನಂತ ಮನಸ್ಸು 50-40 ವರ್ಷ ಕಾಲ ಸತತವಾಗಿ ಕಡು ಕಡು ಬಡವರ ಸೇವೆ ಮಾಡಿದ್ರ. ಬಡವರ ಕಷ್ಟ ಏನಿದೆ, ಬಡವರ ಗೋಳಿನಿದೆ, ಬಡವರ ಕಣ್ಣೀರೇನಿದೆ, ಬಡವರ ಕಷ್ಟ ಏನಿದೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ ಕಾರಣ ಅವ್ರ ಎಂದೂ MLA MP ಮಿನಿಸ್ಟರ್ ಬೆಳೆದವರಲ್ಲ, 40-50 ವರ್ಷ ಬಡವ ಜನರ ಸೇವೆ ಮಾಡಿದ್ರಂತ. ಬಡವರ ಕಷ್ಟ ಏನಿದೆ, ಬಡವರ ತೊಂದರೆ ಏನಿದೆ, ಬಡವರ ಕಣ್ಣೀರಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾವೇ ಹೋಗಿ ನಾವೆಲ್ಲ ಪ್ರಮುಖ ನಾಯಕರು ಹೋಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ, GK ಚಿಮ್ಮೂರು ಹೇಳಿ ನಾನೇ ತಿಳಿಸಿಕೊಟ್ಟಿದ್ದೆ. ಅದಕ್ಕೆ ಇವತ್ತಿನ ದಿವಸ ನಾನು ನಿಮ್ಮ ತಾಯಂದಿರಿ ಮತ್ತು ಸಮಸ್ತ ಮತದಾರ ದೇವರಿದ್ದೀರಿ, ಮತದಾರ ಬಂಧುಗಳಿದ್ದೀರಿ, ನಾನು ನಿಮ್ಗೆ ಮುಂದೆ ಕೇಳ್ತಾ ಇದ್ದೀನಿ. ಇವತ್ತು ಸುಧಾರಣೆ ಆಗ ಕಾಲ ಬಂದಿದೆ, ಉದ್ದಾರ ಆಗ ಕಾಲ ಬಂದಿದೆ, ಎಲ್ಲಾ ಜಾತಿಯವರು ಏರಿಗೆ ಆಗ ಕಾಲ ಬಂದಿದೆ. ಇಂಥ ಚಾನ್ಸ್, ಇಂಥ ಸೂ ಸಮಯ ತಾವು ದಯಮಾಡಿ ಕಳ್ಕೊಬೇಡ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ರಾಧಾಕೃಷ್ಣ ಅವರು 1000 ಆನೆ ಬಲ ಇದೆ, ಅವರು ಸರಳತ್ತಿದ್ದಾರ, ಸಜ್ಜನಿದ್ದಾರ, ಸೌಮ್ಯಸವಿದ್ದಾರ, ಮಗುನಂತ ಮನುಷ್ಯರೇ. ಆದ್ರೆ ಅವ್ರ ಹಿಂದ 1000 ಆನೆ ಬಲ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆ ಅವ್ರ ಬೇರೆ ಯಾರಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷ ಆಗಿ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಕೂತರು. ಸೂರ್ಯ ಚಂದ್ರದಂತೆ ಎತ್ತರ ಸ್ಥಾನಕ್ಕೆ ಬೆಳೆದಿದ್ದಾರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರ ಪ್ರಧಾನಮಂತ್ರಿ ಆದ ಯೋಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವು. ಮಲ್ಲಿಕಾರ್ಜುನ ಖರ್ಗೆ ಅವರಂತ ಧೀಮಂತ ನಾಯಕರು, ಅವರಂತ ಮುಸ್ತರಿ ನಾಯಕರು, ಅವರಂತ ಬಲಿಷ್ಠ ನಾಯಕರು ಇವತ್ತು ACC ಅಧ್ಯಕ್ಷ ಆಗಿ ದೇಶನವರಿಗೆ ಗುರುತಿಸುವಂತ ಮಟ್ಟಕ್ಕೆ ಬೆಳೆದಾರೆ. ದೇಶನವರಿಗೆ ಗುರುತಿಸುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಆದ ಕಾಲ ಇವತ್ತಿನ ದಿವಸ ಅವ್ರ ಹಳೆಯವರು ಇವತ್ತ ರಾಧಾಕೃಷ್ಣ ಅವರು ಇವತ್ತು MP ನಿಂತಿದ್ದಾರೆ. ತಾವು ಇವತ್ತು ನಮಗೆಲ್ಲ ಒಳ್ಳೇದಾಗಬೇಕು, ನಮಗೆಲ್ಲ ಜಾತ್ರೆ ಉದ್ದಾರ ಆಗಬೇಕು, ಈ ಭಾಗ ಸುಧಾರಣೆ ಆಗಬೇಕು, ಈ ಭಾಗ ಡೆವಲಪ್ ಆಗಬೇಕು, ನಮ್ಗೆಲ್ಲರೂ ಉದ್ದಾರ ಆಗಬೇಕಂದ್ರೆ ಎಲ್ಲಿ ತೈತಂದೆ ಸೇರಿ 7ನೇ ತಾರೀಕು ನಡೀತಕ್ಕಂತ ಲೋಕಸಭಾ ಚುನಾವಣೆ, ತಾವೆಲ್ಲರೂ ಕೂಡ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಕಾರ್ಯಕರ್ತರು ನಿಮ್ಮ ಮನೆಗಳಿಗೆ ತೆರಳಿ ಗ್ಯಾರಂಟಿ ಕಾರ್ಡ್ ಗಳನ್ನು ನಾವು ಕೊಟ್ಟಿದ್ದೀವಿ. ಪಕ್ಷದ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡ್ ಗಳನ್ನು ಹಂಚತಕ್ಕಂಥ ಕೆಲಸ ಮಾಡಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಒಂದು, ನಮ್ಮ ತಾಯಿಯಂದರಿಗೆ ತಮ್ಮ ಕುಟುಂಬ ನಡೆಸ್ಕೋಸ್ಕರ ಯಾರಾದರೂ ಕೈ ಚಾಚಲಾದಂತ ರೀತಿಯಲ್ಲಿ ಆಗಬೇಕನ್ನ ನಿಟ್ಟಿನಲ್ಲಿ 2000 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಆಗ್ತಕ್ಕಂಥದ್ದು, ಮತ್ತು ಎಲ್ಲರಿಗೂ ಕೂಡ ಕರೆಂಟ್ ಫ್ರೀ ಕೊಡ್ತಕ್ಕಂಥದ್ದು, 5 KG ಹೆಚ್ಚುವರಿಯಾಗಿ 5 KG ಬಂದು 10 KG ಇವತ್ತು ಅಕ್ಕಿ ಕೊಡ್ತಕ್ಕಂಥದ್ದು, ಮತ್ತು ಶಕ್ತಿ ಯೋಜನೆ ಫ್ರೀಯಾಗಿ ಕರ್ನಾಟಕದಲ್ಲಿ ನೀವೆಲ್ಲೇ ಕೂಡ ಮೂಲಿಮೂಲಿ ಬಸ್ ನಲ್ಲಿ ಓಡಾಡತಕ್ಕಂಥದ್ದು, ಯುವಶಕ್ತಿ ಯೋಜನೆ ಇವತ್ತು ನಮ್ಮ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿರ್ತಕ್ಕಂಥ 1.5 ಸಾವಿರ ಮತ್ತು 3 ಸಾವಿರ ಕೊಡ್ತಕ್ಕಂಥ ಕೆಲಸ ಮಾಡಿ.
ಬಿಜೆಪಿ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು ಸುಳ್ಳು ಹೇಳ್ತಾರೋ ಅದು ಹೇಳ್ತಾರೋ, ಆದ್ರೂ ನಾವು ಯಾರು ಸುಳ್ಳು ಹೇಳಿಲ್ಲ, ನಮ್ಮ ಮಾತಿಗೆ ನಂಬಿ ಕರ್ನಾಟಕದಲ್ಲಿ ತಾವೆಲ್ಲ ನಮ್ಮ ಮತ ಕೊಟ್ರಿ. ಆದ್ರೂ ನಮ್ಮ